ಶ್ರೋತೃಗಳಿಗೆ ಸ್ವಾಗತ. ಇದು ಪ್ರಜಾ ಟಿವಿ ವಾಣಿ. ಈ ಹೊತ್ತಿನ ವಾರ್ತೆ ಮುಖ್ಯಾಂಶಗಳು. ಓದುತ್ತಿರುವವರು ಪವಿತ್ರ. ಧಾರವಾಡ ತಾಲೂಕಿನ ತಡಕೋಡ ಗ್ರಾಮ ಪಂಚಾಯಿತಿ ಪಿಡಿಒ ತನ್ವೀರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿಯಿಂದ ನಿನ್ನೆ ಗ್ರಾಮಸಭೆಗೆ ಡಂಗುರದ ಮೂಲಕ ಗ್ರಾಮಸ್ಥರನ್ನ ಗ್ರಾಮಸಭೆಗೆ ಆಹ್ವಾನ ಮಾಡಲಾಗಿತ್ತು. ಮುಂಜಾನೆಯಿಂದ ಸಂಜೆಯವರೆಗೂ ಗ್ರಾಮಸಭೆ ನಡೆಸದೆ ಪಂಚಾಯಿತಿ ನಿರ್ಲಕ್ಷ್ಯ ಮಾಡುತ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ಎರಡು ದಿನಗಳ ಹಿಂದೆ ಪಿಡಿಒ ವಿರುದ್ಧ ಪಂಚಾಯಿತಿ ಸದಸ್ಯರು ಅಹೋರಾತ್ರಿ ಧರಣಿ ನಡೆಸಿದ್ರು. ಗ್ರಾಮಸಭೆ ಹಿನ್ನೆಲೆ ಜಮೀನಿನ ಕೆಲಸ ಬಿಟ್ಟು ಬಂದಿದ್ದ ಹಲವು ರೈತರು ಸಂಜೆವರೆಗೂ ಸಭೆಗಾಗಿ ಕಾದು ಕಾದು ರೈತರು ಮನೆಗೆ ಮರಳಿದ್ದಾರೆ. ಇಲ್ಲಿ ಪಿಡಿಒ ಅಧಿಕಾರಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಎಲ್ಲರಿಗೂ ದುಡ್ಡ ನಮ್ಮ ಹೆಂಡತಿ ಹೆಸರಲ್ಲೇ ನನ್ನ ಹೆಸರಲ್ಲೇ ಹಾಕ್ತಾನಿದ್ದೀರಿ, ಅವ್ರಿಬ್ಬರ ಹೆಸರಲ್ಲೇ ಬಂದವರು, ಬೇರೆದವ್ರ ಹೆಸರಲ್ಲೇ ಹಾಕ್ಯಾರಿ, ಅವ್ರು ನಮ್ಮ ಕೈ ದುಡ್ಡು ಬಂದಿಲ್ಲ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ರೇಖಾ ಕದಿರೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ರೇಖಾ ಕದಿರೇಶ್ ಹತ್ಯೆಯ ಚಾರ್ಜ್ ಶೀಟ್ ಪ್ರಜಾ ಟಿವಿಗೆ ಲಭ್ಯವಾಗಿದ್ದು ಚಾರ್ಜ್ ಶೀಟ್ನಲ್ಲಿ ರೇಖಾ ಹತ್ಯೆಗೆ ಹಲವು ಕಾರಣಗಳಿವೆ ಅಂತ ಬಯಲಿಗೆ ಬಂದಿದೆ. ಇನ್ನು ವೈಯಕ್ತಿಕ ದ್ವೇಷವೆಂದು ರೇಖಾ ಕದಿರೇಶ್ ಹತ್ಯೆಗೆ ಕಾರಣವಾಗಿದ್ದು, ಕದಿರೇಶ್ ಹತ್ಯೆಯ ಬಳಿಕ ರೇಖಾ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ರು. ರಾಜಕೀಯ ಸೇರಿದಂತೆ ತನ್ನ ಪತಿಯ ಎಲ್ಲಾ ವ್ಯವಹಾರ ನೋಡಿಕೊಳ್ತಾ ಇದ್ರು. ಇದು ಆ ಭಾಗದ ಕದಿರೇಶ್ ಆಪ್ತಿಗರ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದಾಗಿ ರೇಖಾ ಕದಿರೇಶ್ ಅವರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಯಿತು. ಮೈಸೂರಿನ ಜನಸಾನಗರದಲ್ಲಿ ಬಡತನ ಹಾಗೂ ಅನಾರೋಗ್ಯಕ್ಕೆ ಬೇಸತ್ತ ಯುವತಿ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ರಕ್ಷಿತಾ ಮೃತ ದುರ್ದೈವಿ. ಆಟೋ ಓಡಿಸಿ ಕುಟುಂಬಕ್ಕೆ ಆಧಾರವಾಗಿದ್ದ ತಂದೆ ಮಹಾದೇವ್ ಗ್ಯಾಂಗ್ರಿನಿಂದಾಗಿ ಕಾಲು ಕಳೆದುಕೊಂಡಿದ್ರು. ಮನೆ ಕೆಲಸ ಮಾಡುವ ತಾಯಿ ಶೀಲಾ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸಿದ್ದ ಬಡ ಕುಟುಂಬವಾಗಿತ್ತು. ಈ ಮಧ್ಯೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ರಕ್ಷಿತಾ ಬೇಸತ್ತು ನೇಣಿಗೆ ಶರಣಾಗಿದ್ದು ಸರಸ್ವತಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲ್ಲು ಬಂಡೆಗಳ ನಡುವೆ 140 ಅಡಿ ಕಂದಕಕ್ಕೆ ಬಿದ್ದರು ಯುವಕ ಬದುಕಿ ಬಂದ ಅಚ್ಚರಿ ಘಟನೆ ಬೆಳಗಾವಿ ಜಿಲ್ಲೆ ಗೋಕಾಕ ಫಾಲ್ಸ್ನಲ್ಲಿ ನಡೆದಿದೆ. ಬೆಳಗಾವಿಯ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಪ್ರದೀಪ್ ಸಾಗರ್ ನಿನ್ನೆ ಸಂಜೆ ತನ್ನ ಸ್ನೇಹಿತರೊಂದಿಗೆ ಗೋಕಾಕ ಫಾಲ್ಸ್ ವೀಕ್ಷಣೆಗೆ ಬಂದಿದ್ರು. ಆಯತಪ್ಪಿ 140 ಅಡಿ ಆಳದ ಕಂದಕಕ್ಕೆ ಪ್ರದೀಪ್ ಬಿದ್ದಿದ್ದು, ಪ್ರದೀಪ್ ಕೆಳಗೆ ಬಿದ್ದ ತಕ್ಷಣ ಪೊಲೀಸರಿಗೆ ಸ್ನೇಹಿತರು ಮಾಹಿತಿಯನ್ನು ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಗೋಕಾಕ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ರು. ಆದರೆ ಕತ್ತಲಾದ ಹಿನ್ನೆಲೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ವಾಪಸ್ಸಾಗಿದ್ರು. ಇನ್ನು 140 ಅಡಿ ಆಳದ ಕಂದಕಕ್ಕೆ ಬಿದ್ದು ಪ್ರದೀಪ್ ಪ್ರಜ್ಞೆ ಕಳೆದುಕೊಂಡಿದ್ರಿಂದ ಫೋನ್ ರಿಂಗ್ ಆಗ್ತಿದ್ರು, ಫೋನ್ ರಿಸೀವ್ ಮಾಡಿರಲಿಲ್ಲ. ಇಡೀ ರಾತ್ರಿ ಕಂದಕದಲ್ಲೇ ಕಾಲ ಕಳೆದಿದ್ದ ಪ್ರದೀಪ್ ಬೆಳಗ್ಗೆ 4 ಗಂಟೆಗೆ ಪ್ರಜ್ಞೆ ಬಂದ ಮೇಲೆ ತಾನೇ ಸ್ನೇಹಿತರಿಗೆ ಫೋನ್ ಮಾಡಿದ್ದ. ಬಳಿಕ ಗೋಕಾಕದ ಸಾಮಾಜಿಕ ಕಾರ್ಯಕರ್ತ ಅಯ್ಯೂಬ್ ಖಾನ್ ಹಾಗೂ ಪೊಲೀಸರ ತಂಡದಿಂದ ಪ್ರದೀಪ್ ಸಾಗರ್ ರಕ್ಷಿಸಿ ಗೋಕಾಕದ ಖಾಸಗಿ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಎರಡನೇ ಹಂತದ ಮೆಟ್ರೋ ಕಾಮಗಾರಿ ನಡೀತಾ ಇದ್ದು, ಯಾವುದಾದರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ನಾಗ್ ಅವರ ಹೆಸರಿಡುವಂತೆ ಒತ್ತಾಯಿಸಲಾಗಿದೆ. ಈ ಬಗ್ಗೆ ಸರ್ಕಾರದಲ್ಲಿ ಚರ್ಚೆಯಾಗಿರೋದ್ರಿಂದ ಸಿಟಿಜನ್ ಕೆಆರ್ ಪುರ ಸಂಘ ಹಾಗೂ ಕರ್ನಾಟಕ ಸೇವಕರ ಸಂಘಟನೆ ವತಿಯಿಂದ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಅವರ ಹೆಸರು ನಾಮಕರಣ ಮಾಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಮನವಿ ಮಾಡಿದ್ದಾರೆ. ನಟ ಶಂಕರ್ನಾಗ್ ಅವರು ಬೆಂಗಳೂರಿನ ಏಳಿಗೆಗೆ 30 ವರ್ಷಗಳ ಹಿಂದೆಯೇ ಮೆಟ್ರೋ ಕಲ್ಪನೆಯ ಕನಸು ಕಂಡಿದ್ರು. 90ರ ದಶಕದಲ್ಲಿ ಸ್ವಂತ ದುಡ್ಡಿನಲ್ಲಿ ಇಂಗ್ಲೆಂಡಿಗೆ ತೆರಳಿ ಬೆಂಗಳೂರಿನಲ್ಲಿ ಮೆಟ್ರೋ ನಿಲ್ದಾಣದ ಬಗ್ಗೆ ನೀಲಿ ನಕ್ಷೆಯನ್ನ ತಂದಿದ್ರು. ಅವರ ಸ್ಮರಣಾರ್ಥವಾಗಿ ಕೆಆರ್ ಪುರ ಸಮೀಪ ಟಿನ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ನಾಗ್ ಅವರ ಹೆಸರು ಇಟ್ಟರೆ ಸೂಕ್ತವಾಗಿರುತ್ತೆ ಅಂತ ಹೇಳಿದ್ದಾರೆ. ಟಿ20 ವಿಶ್ವಕಪ್ ಬಳಿಕ ನಾಯಕತ್ವಕ್ಕೆ ವಿರಾಟ್ ಕೊಹ್ಲಿ ಗುಡ್ ಬೈ ಹೇಳಲಿದ್ದಾರೆ. ಆದರೆ
ಅನಂತ ರೋಹಿತ್ ಶರ್ಮಾ ಸೀಮಿತ ಓವರ್ ತಂಡದ ನಾಯಕನಾಗ್ತಾರೆ ಎಂಬುದು ಸತ್ಯ ಆದರೆ ಬಿಸಿಸಿಐ ಬೇರೆ ಚಿಂತನೆಯನ್ನು ನಡೆಸಿದ್ದು ಹೊಸಬರಿಗೆ ನಾಯಕತ್ವದ ಜವಾಬ್ದಾರಿ ನೀಡುವ ಉತ್ಸಾಹವನ್ನು ತೋರಿದೆ ಆ ಪಟ್ಟಿಯಲ್ಲಿ ರಿಷಭ್ ಪಂತ್ ಹೆಸರು ಮುಂಚೂಣಿಯಲ್ಲಿದೆ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಯಕನಾಗಿ ಯಶಸ್ಸು ಕಂಡಿರೋ ಪಂತ್ ಟೀಮ್ ಇಂಡಿಯಾ ನಾಯಕನಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಅದೃಷ್ಟ ಪಂತ್ ಪಾಲಿಗಿದ್ರೆ ವಿಶ್ವಕಪ್ ಬಳಿಕ ರಿಷಭ್ ಟೀಮ್ ಇಂಡಿಯಾದ ಹೊಸ ಸಾರಥಿಯಾಗಲಿದ್ದಾರೆ ಹದಿನಾಲ್ಕನೇ ಆವೃತ್ತಿಯ ಐಪಿಎಲ್ನಲ್ಲಿ ಚೆನ್ನೈ ತಂಡದ ಆರಂಭಿಕ ಆಟಗಾರ ಋತುರಾಜ್ ಗಾಯಕ್ವಾಡ್ ತಮ್ಮ ಮೊದಲ ಐಪಿಎಲ್ ಸೆಂಚುರಿಯನ್ನು ಪೂರ್ಣಗೊಳಿಸಿದ್ರು ಇನ್ನು ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಉದಯೋನ್ಮುಖ ಆಟಗಾರನಾಗಿ ಕಾಣಿಸಿಕೊಂಡಿರುವ ಗಾಯಕ್ವಾಡ್ ಈಗಾಗಲೇ ಟೀಮ್ ಇಂಡಿಯಾದ ಕದ ತಟ್ಟಿದ್ದಾರೆ ಅಲ್ಲದೆ ಉತ್ತಮ ಫಾರ್ಮ್ನಲ್ಲಿರುವಂತಹ ಋತುರಾಜ್ ಸದ್ಯ ಐಪಿಎಲ್ನಲ್ಲಿ ರನ್ ಮಳೆಯನ್ನೇ ಹರಿಸ್ತಾ ಇದ್ದಾರೆ ಈ ಮೂಲಕ ಟೀಮ್ ಇಂಡಿಯಾ ಆರಂಭಿಕನಾಗಿ ಸ್ಥಾನ ಪಡೆಯುವ ಭರವಸೆಯನ್ನು ಮೂಡಿಸಿದ್ದಾರೆ ಐಪಿಎಲ್ನಲ್ಲಿ ಇಂದು ಎರಡು ಪಂದ್ಯಗಳು ನಡೆಯಲಿದ್ದು ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ವಿರಾಟ್ ಕೊಹ್ಲಿ ಪಡೆ ಹಾಗೂ ಕೆಎಲ್ ರಾಹುಲ್ ಬಳಗ ಅಂತಿಮ ಪಂದ್ಯಗಳನ್ನು ಗೆದ್ದಿದ್ದು ತಮ್ಮ ಗೆಲುವಿನ ಆಲಯವನ್ನು ಮುಂದುವರಿಸುವ ವಿಶ್ವಾಸದಲ್ಲಿದೆ ಆರ್ಸಿಬಿ ಈ ಪಂದ್ಯವನ್ನು ಗೆದ್ದು ಪ್ಲೇಆಫ್ಗೆ ಮತ್ತಷ್ಟು ಹತ್ತಿರವಾಗಲು ಬಯಸಿದರೆ ಪಂಜಾಬ್ ಕಿಂಗ್ಸ್ ಪ್ಲೇಆಫ್ ಸ್ಪರ್ಧೆಯಲ್ಲಿ ಮುಂದುವರಿಯಬೇಕಾದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ ಅಂಕಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ಸಿಬಿ ಮೂರನೇ ಸ್ಥಾನದಲ್ಲಿದ್ದು ಟಾಪ್ ಎರಡರಲ್ಲಿ ಸ್ಥಾನ ಪಡೆಯೋದಕ್ಕೆ ಕಣ್ಣಿಟ್ಟಿದೆ ಇನ್ನು ಹೀಗಾಗಿ ಮುಂದಿನ ಮೂರು ಪಂದ್ಯಗಳನ್ನು ಕೂಡ ಗೆದ್ದರೆ ಮಾತ್ರವೇ ಇದಕ್ಕೆ ಅವಕಾಶವಿದೆ ಅದಕ್ಕೂ ಮುನ್ನ ಆರ್ಸಿಬಿ ಪ್ಲೇಆಫ್ಗೆ ಸ್ಥಾನವನ್ನು ಖಾತ್ರಿಪಡಿಸಿಕೊಳ್ಳಬೇಕಿದೆ ಇಂದು ಕೋಲ್ಕತ್ತಾ ಹಾಗೂ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ ಈಗಾಗಲೇ ಟೂರ್ನಿಯಿಂದ ಎಸ್ಆರ್ಎಚ್ಗೆ ಇದೊಂದು ಔಪಚಾರಿಕ ಪಂದ್ಯ ಆಗಿತ್ತು ಆದರೆ ಈ ಪಂದ್ಯವನ್ನು ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳುವ ಪ್ಲಾನ್ನಲ್ಲಿದೆ ಇತ್ತ ಕೆಕೆಆರ್ಗೆ ಗೆಲುವು ಮಹತ್ವ ಪಡೆದುಕೊಳ್ಳಲಿದೆ ಜಯ ಸಾಧಿಸಿದರೆ ಪ್ಲೇಆಫ್ ರೇಸ್ನಲ್ಲಿ ಒಂದು ಹೆಜ್ಜೆ ಮುಂದಿಡಲಿದೆ ಹೀಗಾಗಿ ಈ ಪಂದ್ಯ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಒಟ್ಟು 12 ಪಂದ್ಯಗಳನ್ನು ಆಡಿತು 5 ಪಂದ್ಯಗಳಲ್ಲಿ ಜಯ ಸಾಧಿಸಿ 10 ಅಂಕ ಸಂಪಾದಿಸಿದ್ದು 4ನೇ ಸ್ಥಾನದಲ್ಲಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆಡಿದ 11 ಪಂದ್ಯಗಳಲ್ಲಿ ಕೇವಲ 2ರಷ್ಟಲ್ಲದೆ ಗೆದ್ದಿದ್ದು ಕೊನೆಯ ಸ್ಥಾನದಲ್ಲಿದೆ ಹದಿನಾಲ್ಕನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರದರ್ಶನ ತೋರುತ್ತಿಲ್ಲವೆಂದು ಮುಂಬೈ ನಾಯಕ ರೋಹಿತ್ ಶರ್ಮಾ ಬೇಸರ ವ್ಯಕ್ತಪಡಿಸಿದ್ದಾರೆ ಡೆಲ್ಲಿ ವಿರುದ್ಧದ ಹೀನಾಯ ಸೋಲಿನ ಬಳಿಕ ಮೌನ ಮುರಿದ ರೋಹಿತ್ ಬ್ಯಾಟ್ಸ್ಮನ್ಗಳು ಸ್ಕೋರ್ ಬೋರ್ಡ್ನಲ್ಲಿ ರನ್ ಗಳಿಸದೇ ಇದ್ದಾಗ ಸ್ಥಿರವಾಗಿ ಗೆಲುವು ಸಾಧಿಸಲು ಆಗೋದಿಲ್ಲ ಅಂದಹಾಗೆ ಈ ಆವೃತ್ತಿಯಲ್ಲಿ ನಾವು ಬ್ಯಾಟಿಂಗ್ನಲ್ಲಿ ಹೆಣಗಾಡ್ತಿದ್ದೇವೆಂಬುದನ್ನು ನಾನು ವೈಯಕ್ತಿಕವಾಗಿ ಸ್ವೀಕರಿಸುತ್ತೇನೆ ಆದರೆ ನಾವು ಅತ್ಯುತ್ತಮವಾಗಿ ತಯಾರಿ ನಡೆಸಿರುವುದು ಸತ್ಯ ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲವೆಂಬುದು ಬೇಸರ ಸಂಗತಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ